ಎಸ್ಟಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಆ ಜಾಗದಲ್ಲಿ ದಲಿತವರಾಗಿರ್ಬೋದು, ಎಸ್ಸಿ ಆರ್ ಆಗಿರ್ಬೋದು, ಜನರಲ್ ಆಗಿರ್ಬೋದು, ಕುರುಬರಾಗಿರ್ಬೋದು, ಯಾವುದೇ ಜಾತಿ ಇದ್ರೂ ನಾವು ಅವ್ರ ಪರವಾಗಿ ನಿಂದಿರ್ತಾ ಇದ್ದೀವಿ. ನೀವು ಅವ್ರಿಗೆ ಬಂದ್ಸಕ್ ಆಗುತ್ತೋ ಇಲ್ಲ ಎಸ್ ಅವ್ರನ್ನ ಅಷ್ಟೇ ಹೇಳಿ. ನಾವು ಇದನ್ನ ಒಪ್ಕೊಳ್ಳೋದಿಲ್ಲ, ಯಾಕಂತಂದ್ರೆ ನಮ್ಮವ್ರಿಗೆ ಹೊಡೆದ್ರೆ ಅದಕ್ಕೆ ನ್ಯಾಯ ಇಲ್ಲ. ನಿಮ್ಮವರು ಬಹಿರಂಗವಾಗಿ ಕಳ್ತನ ಮಾಡಿಬಿಟ್ಟು ಬಾಯಿಜಾಪ್ತು ಆರಾಮ್ ಓಡಾಡ್ತಾ ಇದ್ದಾರೆ. ಬಡ ಕುಟುಂಬಗಳಿಗೆ ಪ್ರತಿನಿತ್ಯ ಅನ್ನ ಸಿಗ್ತದಂದ್ರೆ ಇಂಥ ಉಪವಾಸ ರಗಡು ಮಾಡಕ್ ತಯಾರಿವಿ ನಾವು. ವಿಡಿಯೋ ಕಾನ್ಫರೆನ್ಸ್ ಮಾಡ್ರಿ ಜನಗಳಿಗೆ. ನೀವು ವಿಡಿಯೋ ಕಾನ್ಫರೆನ್ಸ್ ಮಾಡಲ್ಲ, ಮೀಟಿಂಗ್ ಆದ್ರೆ ನಾವಿಷ್ಟು ಜನಗಳೇನು ಆಟಕ್ಕೆ ಬಂದಿವೆ ಇಲ್ಲಿ? ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರ ಇಲ್ಲಿ ಸ್ಥಳೀಯ ಎಮ್ ಎಲ್ ಎಗಳು? ಇಷ್ಟೆಲ್ಲ ಹೋರಾಟಕ್ಕೆ ಜನ ಇಲ್ಲಿ ಬರಬೇಕಾಗಿದ್ದ ಅವಶ್ಯಕತೆನೇ ಇರಲಿಲ್ಲ. ಇಷ್ಟೊಂದು ಸರ್ಕಾರದಿಂದ ಅನುದಾನ ಬರ್ತದಂದ್ರೆ ಎಮ್ ಎಲ್ ಎ ಸಾಹೇಬ್ರು ಏನ್ ಮಾಡಕತ್ತಾರ? ಇಷ್ಟೊಂದು ಕಳ್ಳ ಸಾಕಾಣಿಕೆ ಆಗ್ತಾ ಇದೆ ಅಂದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಕತ್ತಾರ? ನಥಿಂಗ್. ಅವ್ರು ಏನು ಮಾಡವಲ್ರು, ಅವ್ರಿಗೆ ಏನು ಕಂಡ್ರು ಕಾಣ್ಲಾರ್ದಂಗ ಪಟ್ಟಿ ಕಟ್ಕೊಂಡ್ಬಿಟ್ಟು ಓಡಾಡ್ತಾ ಇದ್ದಾರೆ. ಆದ್ರಿಂದ ನಾವು ಇವತ್ತು ಒಂದು ದೊಡ್ಡ ಹೋರಾಟವನ್ನು ರೂಪಿಸಿದ್ದಾರೆ. ಮೊದಲನೇದಾಗಿ ಎಲ್ಲ ದಲಿತ ಸಂಘಟನೆಗಳಿಗೂ, ಎಲ್ಲ ಜನಪರ ಸಂಘಟನೆಗಳಿಗೂ, ಎಲ್ಲ ಜನರಿಗೂ ಬೆಂಬಲ ಯಾರ್ಯಾರು ನೀಡ್ತಾ ಇದ್ದೀರಾ, ಧನ್ಯವಾದಗಳು. ಯಾಕಂತಂದ್ರೆ ಆಲ್ದಾಳ್ ವೀರಭದ್ರಪ್ಪನವರು ಮೊದಲಿನಿಂದನೂ ಒಬ್ಬ ಎಲ್ಲರನ್ನೂ ಒಂದು ಹ್ಯಾಂಡಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು. ನನಗೆ ಮಾಹಿತಿ ಇರೋ ಪ್ರಕಾರ ಅವ್ರು ಎಲ್ಲರನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಯಾರ್ಯಾರು ಫಸ್ಟ್ ನಾವು ಬರ್ತೀವಿ ಹೋರಾಟಗಾರರು, ನಮ್ಮನ್ನು ಇಟ್ಕೊಂಡಿದ್ದಾರೆ. ಕೆಲವ್ರನ್ನ ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು, ನಮ್ಮನ್ನು ಕೆಲವೊಬ್ಬರನ್ನ ಇಟ್ಕೊಂಡಿದ್ದಾರೆ. ಮತ್ತೆ ಯಾರು ಅಧಿಕಾರಿಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲಿ ಸ್ಥಳೀಯ ಎಮ್ ಎಲ್ ಎಗಳು? ಇಷ್ಟೆಲ್ಲ ಹೋರಾಟಕ್ಕೆ ಜನ ಇಲ್ಲಿ ಬರಬೇಕಾಗಿದ್ದ ಅವಶ್ಯಕತೆನೇ ಇರಲಿಲ್ಲ. ಇಷ್ಟೊಂದು ಸರ್ಕಾರದಿಂದ ಅನುದಾನ ಬರ್ತದಂದ್ರೆ ಎಮ್ ಎಲ್ ಎ ಸಾಹೇಬ್ರು ಏನ್ ಮಾಡಕತ್ತಾರ? ಇಷ್ಟೊಂದು ಕಳ್ಳ ಸಾಕಾಣಿಕೆ ಆಗ್ತಾ ಇದೆ ಅಂದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಕತ್ತಾರ? ಅಟ್ಲೀಸ್ಟ್ ಅವ್ರ ಗಮನಕ್ಕೆ ತಂದ ಮೇಲೆ ಆದ್ರೂ ಅವ್ರು ಏನ್ ಮಾಡಕತ್ತಾರ? ನಥಿಂಗ್. ಅವ್ರು ಏನು ಮಾಡವಲ್ರು, ಅವ್ರಿಗೆ ಏನು ಕಂಡ್ರು ಕಾಣ್ಲಾರ್ದಂಗ ಪಟ್ಟಿ ಕಟ್ಕೊಂಡ್ಬಿಟ್ಟು ಓಡಾಡ್ತಾ ಇದ್ದಾರೆ. ಆದ್ರೆ ನಾವು ಎಷ್ಟು ದಿನ ಅಂತ ಬಡ ರೊಟ್ಟೆ ಮೇಲೆ ಒಡೆದು ನೀವು ತಿಂತೀರಾ? ಒಂದು ಕೇಳಿದರೆ ಇನ್ಫಾರ್ಮೇಶನ್ ಬಂತು, ಒಂದು ಗೋಡೌನ್ ಮಾಡ್ಕೊಂಡಿದ್ದಾರಂತೆ. ಗೋಡೌನಲ್ಲಿ ಅನೇಕ ಏಜೆನ್ಸಿಗಳನ್ನ, ಒಂದೇ ಗೋಡೌನಲ್ಲಿ ಅನೇಕ ಏಜೆನ್ಸಿಗಳನ್ನ ತಕೊಂಡ್ಬಿಟ್ಟು ಬಿಸ್ನೆಸ್ಗಳನ್ನ ಮಾಡ್ಕೊತಾ ಇದ್ದಾರೆ ಮಿಸ್ಟರ್ ಆಳ್ದ ಏನವರು, ವೀರಭದ್ರಪ್ಪನವರು. ಸರ್, ಬಡವ್ರ ರೊಟ್ಟೆ ಮೇಲೆ ಇಷ್ಟೊಂದು ಒಡೆದು ತಿನ್ನೋದು ಅದು ಎಲ್ಲಿಗೂ ಹತ್ತಂಗಿಲ್ಲ. ಅದು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತದ? ನಮಗೆ ಅದು ನಿಮ್ಮದ ಪಾಪ ಕರ್ಮಗಳು ನೀವು ಮುಂದೆ ಅನುಭವಿಸ್ತೀರಾ. ಅದ್ರ ಜೊತೆಗೆ ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರ ಮೇಲೆ ಮತ್ತು ಪತ್ರಕರ್ತರ ಮೇಲೆ ನೀವು ಹಲ್ಲೆಯನ್ನು ಮಾಡ್ತೀರಾ, ಮತ್ತು ಅದ್ರ ಜೊತೆಗೆ ಮೇಲೆ ಡಕಾಯಿತಿ ಕೇಸ್ಗಳನ್ನ ಅವ್ರ ಮೇಲೆ ಹಾಕ್ತೀರ ಅಂತಂದ್ರೆ ನಿಮ್ಮ ಲೆವೆಲ್ ಎಲ್ಲಿಗೆ ಬಂತು ಸರ್? ನೀವು ಯಾರಿಗೆ ಎಲೆಕ್ಷನ್ ಬಾಯ್ ಟೈಮಲ್ಲಿ ಫಂಡಿಂಗ್ ಮಾಡಿದ್ರೆಷ್ಟು, ಯಾರು ನಿಮ್ಮ ಮನೆ ಮುಂದೆ ಬಂದು ಕಾಯ್ದ್ರೆಷ್ಟು? ಇವತ್ತು ಇಷ್ಟು ಜನ ನಿಮ್ಮ ವಿರುದ್ಧವಾಗಿ ಒಂದು ಊರಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದರೆ, ಯಾಕಂದರೆ ನಮ್ಮ ರಾಷ್ಟ್ರದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ನೋಡಬೇಕಂತಂದರೆ 80% ಜನ ಬಡವರಿದ್ದಾರೆ, ಮಧ್ಯಮ ವರ್ಗದವರಿದ್ದಾರೆ. ಎಲ್ಲ ಬಡ ಜನಗಳು, ಮಧ್ಯಮ ವರ್ಗ ಜನಗಳು, ಮಧ್ಯಮ ವರ್ಗದವ್ರ ಜನ ಪರವಾಗಿ ನಿಂದಿರ್ತಾರೆ ಹೊರತಾಗಿ ಶ್ರೀಮಂತರ ಪರವಾಗಿ ಯಾರೂ ನಿಂದ್ರಂಗಿಲ್ಲ. ಶ್ರೀಮಂತರು ಶ್ರೀಮಂತರು ಒಂದಾಗ್ತಾರ, ಅದರೊಳಗೆ ಕೆಲವೊಂದು ಶ್ರೀಮಂತರು ನಮ್ಮ ಪರವಾಗಿ ಇರ್ತಾರೆ, ಬಡವ್ರ ಪರವಾಗಿ ಇರ್ತಾರೆ. ಆದ್ರಿಂದ ಇಂಥ ನೀಚರನ್ನ, ಇಂಥ ಭ್ರಷ್ಟರನ್ನ ಬಗ್ಗಬಡಿಯುವಂಥ ಕೆಲಸ ಎಲ್ಲ ಹೋರಾಟಗಾರರು ಮಾಡಬೇಕು. ಮತ್ತೆ ನಾವು ಹೇಳಿದ ತಕ್ಕಂಗೆ, ನಾವು ನ್ಯಾಯಯುತವಾಗಿ ಏನು ಹೇಳ್ತೀವಿ ಅದ್ರ ತಕ್ಕಂಗೆ ಅಧಿಕಾರಿಗಳು ಕೂಡ ನಮಗೆ ಸಾಥ್ ಕೊಡಬೇಕು. ಪೊಲೀಸ್ ಅಧಿಕಾರಿಗಳು ಶೀಘ್ರವೇ ಅದನ್ನು ಹಿಂಪಡೆದು ಕ್ಷಮೆ ಕೇಳಿ ಮತ್ತೆ ಅವ್ರನ್ನ ಬಹಿರಂಗವಾಗಿ ಎಲ್ಲರ ಮುಂದೆ ಹಿಡ್ಕೊಂಡು ಹೋಗುವಂಥ ಕೆಲಸ ಅವರು ಮಾಡಿ ಪೊಲೀಸ್ ಅವರು ಸೆಲ್ಯೂಟ್ ಹೊಡೆಸ್ಕೋಬೇಕು. ಅಟ್ಲೀಸ್ಟ್ ಒಂದ್ಸಲ ನಾನು ನಿಮಗೆ ನಾವು ಸೆಲ್ಯೂಟ್ ಹೊಡಿಬೇಕು ಅಂತ ಆಸೆ ಇದೆ ಸರ್. ಆದ್ರಿಂದ ನೀವು ಬಾಡೆ ಮಾಡ್ತೀರಂತ ಪೊಲೀಸ್ ಅಧಿಕಾರಿಗಳ ಮೇಲೂ ನಂಬಿಕೆ ಇದೆ. ಕೆಲವೊಂದು ಒತ್ತಡಗಳು ನಿಮ್ಮ ಮೇಲೂ ಹಾಕ್ತಾರೆ, ಯಾಕಂದ್ರೆ ನಾವು ಮದ್ಲಾಪುರ ಪಂಚಾಯತಲ್ಲಿ ನೋಡಿದ್ವಿ, ಪಿ ಐ ಮಾದೇವಪ್ಪ ಸರ್ ಅವರು ಭಾಳ ಸಪೋರ್ಟಿವ್ ಆಗಿದ್ರು, ಬಟ್ ಅವ್ರಿಗೆ ಕೆಲವೊಂದು ಒತ್ತಡಗಳನ್ನೂ ಅದೇ ಥರ ಬರ್ತಾ ಇದ್ವು. ನಮ್ಮ ದಿಟ್ಟತನ ತೋರಿಸಿದ್ರಿಂದ ಅಲ್ಲಿ ನಾವು ಜಯವನ್ನು ಸಾಧಿಸಿದ್ವಿ. ಇವತ್ತು ಹೆಣ್ಮಕ್ಳು ಬಂದಿದ್ದಾರೆ ಸರ್, ಅವ್ರು ಹೇಳ್ತಾ ಇದ್ರು ಎಸ್ ಟಿ ಸಮುದಾಯಕ್ಕೆ ಸೇರಿದಂಥ ಹೆಣ್ಣುಮಕ್ಕಳು ಅಂತ. ಸರ್, ಒಂದು ಮಾತನ್ನ ಕ್ಲಿಯರಾಗಿ ಎಲ್ಲರ ಮುಂದೆ ಹೇಳ್ಬಿಡ್ತೀನಿ, ಎಸ್ ಟಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಆ ಜಾಗದಲ್ಲಿ ದಲಿತವರಾಗಿರ್ಬೋದು, ಎಸ್ ಸಿ ಆರ್ ಆಗಿರ್ಬೋದು, ಜನರಲ್ ಆಗಿರ್ಬೋದು, ಕುರುಬರಾಗಿರ್ಬೋದು, ಯಾವುದೇ ಜಾತಿ ಇದ್ರೂ ನಾನು ಅಲ್ಲಿ ಅವ್ರ ಪರವಾಗಿ ನಿಂದಿರ್ತಾ ಇದ್ದೆ. ಅದ್ರಾಗ ಎಸ್ ಟಿ ಅಂದ್ರೆ ಫಸ್ಟ್ ನಿಂದಿರ್ತೀನಿ, ಯಾಕಂದ್ರೆ ಅದು ನನ್ನ ಮನೆ, ಫಸ್ಟ್ ನನ್ನ ಮನೆ ಇರ್ತದ, ಆಮೇಲೆ ಅಕ್ಕಪಕ್ಕದವ್ರ ಮನೆ ಎಲ್ಲರೂ ಬೇಕು ನಮಗೆ. ಅದಕ್ಕಾಗಿ ನಾವು ಇನ್ನೇ ಮುಂದೆ ಕೂಡ ಇಂಥ ಅನ್ಯಾಯ ನಡೆಯುವಂಥ ಕೆಲಸ ಬಡವರು ತಿನ್ನೋ ಗಂಗಾಳದಾಗ ನೀವು ಮಣ್ಣಾಕಕತ್ತೀರಂದ್ರೆ
ನೋಡ್ಕೊಂಡು ಸುಮ್ಮ ಕುಂದ್ರಂತ ಜನಗಳಿಗಿಲ್ಲ. ಎಲ್ಲ ಯುವಕರು ಎಚ್ಚೆತ್ಕೊಂಡಿದ್ದಾರೆ, ಯುವಕರೇಕೆಲ್ಲ ಹೆಣ್ಮಕ್ಳು ಸಹ ಈ ಹೊರಗಡೆ ಬಂದಿದ್ದಾರೆ. ಇನ್ನು ನಿಮಗೆ ನಿರ್ಣಾಮ, ಅಂತ್ಯಕಾಲ ಸ್ಟಾರ್ಟ್ ಆಗಿದೆ ವೀರಭದ್ರಪ್ಪನವರಿಗೆ. ಆ ಯಮಗಂಡ ಕಾಲ ಸ್ಟಾರ್ಟ್ ಆಗಿದೆ, ಅವರಿಗೆ ಅಂತ್ಯ ಬಂದಿದೆ. ಆ ಅಂತ್ಯ ಆಡಬೇಕಾದವ್ರು ಹೋರಾಟಗಾರರ ಜೊತೆಗೆ ಸಾಥ್ ಕೊಡಬೇಕಾಗಿರ್ತಕ್ಕಂಥವ್ರು ಅಧಿಕಾರಿಗಳು ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ.